ಡ್ರಾಡಿಯೋ DRAWDIO ಎಂದು ಟೈಪ್ ಮಾಡಿದರೆ ಈ ಸಾಧನೆ ವಿವರಗಳು ದೊರೆಯುವು. ಇದು ಒಂದು ವಿಶಿಷ್ಟ ರೀತಿಯ ಧ್ವನಿ ಮಾಡುವ ಪೆನ್ಸಿಲು. ಪೆನ್ಸಿಲಿನಿಂದ ಗೆರೆ ಬೆರೆದು ಬೇರೆ ಬೇರೆ ಬಿಂದುಗಳ ಮೇಲೆ ಬೆರಳು ಇಟ್ಟಾಗ ಧ್ವನಿ ಉಂಟಾಗುವುದು. ಡ್ರಾ ಎಂದರೆ ಚಿತ್ರಿಸಿ ಹಾಗೂ ಆಡಿಯೋ ಎಂದರೆ ಡಿಯೋ ಎಂದರೆ ಧ್ವನಿ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಈ ಸಲಕರಣೆಯಲ್ಲಿ 3 ವೋಲ್ಟ್ ಬ್ಯಾಟ್ರಿ ಪ್ಯಾಕು, ಡ್ರಾಡಿಯೋ ಸರ್ಕ್ಯೂಟ್, ಪೆನ್ಸಿಲ್ನಲ್ಲಿ ಲೀಡ್ ಹಾಗೂ ಫ್ಲೆಕ್ಸಿಬಲ್ ತಂತಿಗಳು ಇರುತ್ತವೆ. ಈ ಸರ್ಕ್ಯೂಟ್ದಲ್ಲಿ ರೆಸಿಸ್ಟರ್, ಕೆಪಾಸಿಟರ್ ಹಾಗೂ 555 ಟ್ರಿಪಲ್ IC ಇರುತ್ತದೆ. ಮೇಲೆ ಒಂದು ಸ್ಪೀಕರ್ ಇದೆ. ಹಿಂಬದಿಗೆ ಬ್ಯಾಟ್ರಿ ಪ್ಯಾಕ್ ಇದೆ. ಸರ್ಕ್ಯೂಟ್ದಲ್ಲಿ ವೈರ್ದ ಒಂದು ತುದಿ ಪೆನ್ಸಿಲ್ನಲ್ಲಿ ಲೆಡ್ಗೆ ಜೋಡಿಸಿದೆ. ಈ ಸರ್ಕ್ಯೂಟು 2 ಬಣ್ಣಗಳ ನಡುವಿನ ರೆಸಿಸ್ಟೆನ್ಸನ್ನು ಉಪಯೋಗಿಸಿ ಸ್ಪೀಕರ್ಗೆ ಧ್ವನಿಗೊಳಿಸುತ್ತದೆ. ಈ ಧ್ವನಿಯ ಗಾತ್ರ ರೆಸಿಸ್ಟೆನ್ಸನ್ನು ಅವಲಂಬಿಸಿರುತ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಹೇಗಿದೆ ಎಂಬುದನ್ನು ಕಾಣುವ. ರೆಸಿಸ್ಟೆನ್ಸನ್ನು 2 ಬಿಂದುಗಳ ನಡುವೆ ಇರುವ ಅಂತರದಲ್ಲಿ ಅಳೆಯಬಹುದು. ಈ ಮುಂದಿರುವ ತಂತಿ ಹಾಗೂ ಹಿಂಬದಿಗಿರುವ ತಂತಿ 2 ಬಿಂದುಗಳನ್ನು ಪ್ರತಿನಿಧಿಸುತ್ತವೆ. ಹಿಂಬದಿಯ ವಾಯರನ್ನು ಪೆನ್ಸಿಲ್ನಿಂದ ಹಿಂಬದಿಗೆ ಲೆಡ್ಗೆ ಜೋಡಿಸಿ ಹೀಗಾಗಿ ಇಲ್ಲಿ ವಿದ್ಯುತ್ ಪೆನ್ಸಿಲ್ ತುದಿಯವರೆಗೆ ತಲುಪುತ್ತದೆ. ಪೆನ್ಸಿಲ್ನಲ್ಲಿಯ ಗ್ರಾಫೈಟ್ ಇದು ವಿದ್ಯುತ್ ವಾಹಕವಿದೆ. ಇನ್ನೊಂದು ವಾಯರನ್ನು ಪೆನ್ಸಿಲ್ ತುದಿಗೆ ಅಂಟಿಸಿದಾಗ ತೀವ್ರ ಮಟ್ಟದ ಧ್ವನಿ ಉಂಟು ಮಾಡುತ್ತದೆ. ಗ್ರಾಫೈಟ್ದ ಹಿಂಬದಿಗೆ ಒಂದು ವಾಯರನ್ನು ಜೋಡಿಸಿದೆ. ತುದಿಗೆ ವಾಯರನ್ನು ಇಟ್ಟಾಗ ತೀವ್ರ ಧ್ವನಿ ಉಂಟಾಗುತ್ತದೆ. ಈ ತುದಿ ಹಾಗೂ ವಾಯರದ ನಡುವೆ ಇನ್ನಷ್ಟು ನಿರೋಧನೆಯನ್ನು ಕೂಡಿಸಿದರೆ ಧ್ವನಿಯ ಗಾತ್ರ ಬೇರೆ ಬೇರೆಯಾಗಿ ಕಾಣುವುದು. ಇನ್ನೊಮ್ಮೆ ಇದನ್ನು ನೋಡಿ. ನಮ್ಮ ಶರೀರ ಕೂಡ ವಿದ್ಯುತ್ ವಾಹಕವಿರುವುದರಿಂದ ಬೆರಳಲ್ಲಿ ಹಿಡಿದ ವಾಯರ್ದಿಂದಾಗಿ ಕೂಡ ಧ್ವನಿ ಉಂಟಾಗುವುದು. ಬಿಗಿಯಾಗಿ ಪೆನ್ಸಿಲ್ ಹಿಡಿದಾಗ ಬೇರೆ ರೀತಿಯ ಧ್ವನಿ ಉಂಟಾಗುವುದು. ಧ್ವನಿಯ ಏರಿಳಿತಗಳು ರೆಸಿಸ್ಟೆನ್ಸ್ನ ಮೇಲೆ ಅವಲಂಬಿಸಿರುತ್ತವೆ. ಇಲ್ಲಿ ನೀರಿನ ಕೆಲ ಹನಿಗಳನ್ನು ಸುರಿದಿದ್ದೇವೆ. ನೀರು ಕೂಡ ವಿದ್ಯುತ್ ವಾಹಕ. ಪೆನ್ಸಿಲ್ ತುದಿಯನ್ನು ನೀರಿನ ಒಂದು ಬದಿಗೆ ಹಾಗೂ ಬೆರಳನ್ನು ನೀರಿನ ರೇಷೆಗುಂಟ ಚಲಿಸಿದರೆ ಧ್ವನಿ ಉಂಟಾಗುವುದು. ಹೆಚ್ಚು ದೂರ ಹೋದಂತೆ ಧ್ವನಿ ಸಣ್ಣದಾಗುವುದು. ಧ್ವನಿಯ ಫ್ರೀಕ್ವೆನ್ಸಿ ಕಡಿಮೆಯಾಗುತ್ತದೆ. ಮನುಷ್ಯನ ಶರೀರ ಕೂಡ ವಿದ್ಯುತ್ ವಾಹಕ. ಇದನ್ನು ಮಕ್ಕಳು ಖಚಿತಪಡಿಸಿಕೊಳ್ಳುತ್ತಾರೆ.